ಕೋಡಿಹಳ್ಳಿ ಚಂದ್ರಶೇಖರ್ಗೆ ಬಹಿರಂಗವಾಗಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಶ್ನೆಯನ್ನು ಕೇಳ್ತೀನಿ. ನಿನಗೂ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಏನು ಸಂಬಂಧ? ಮೊದಲನೇದು ರೈತರ ಬಗ್ಗೆ ನೀನು ನಿಜವಾಗಲೂ ರೈತ ನಾಯಕ ಆಗಿದ್ದರೆ ರೈತರ ಬಗ್ಗೆ ಹೋರಾಟ ಮಾಡು, ರೈತರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಜೊತೆ ಕೆಲಸ ಮಾಡಬೇಕು. ರೈತರಿಗೆ ಏನು ಅನ್ಯಾಯ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿರಿ. ಏನು ನೀನು ಸಾರಿಗೆ ಒಂದು ಕಡೆ ಎಲ್ಲಿ ರೈತರು ಸೇರಿರ್ತಾರೆ ಅಲ್ಲೋಗಿ ಹಸಿರು ಶಾಲು ಬಗ್ಗೆ ನಾನು ಮಾತಾಡಲ್ಲ, ಹಸಿರು ಶಾಲಿನ ಬಗ್ಗೆ ಭಾಳ ನಮಗೆ ಗೌರವ ಇದೆ, ಪಾವಿತ್ರತೆ ಇದೆ. ಅಲ್ಲೋಗಿ ಹಸಿರು ಶಾಲು ಹಾಕ್ಕೊಂಡು ನಾನು ರೈತರ ಪರವಾಗಿ ಅಂತ ಹೇಳ್ತೀರಿ. ಇಲ್ಲಿ ಬಂದು ಇಲ್ಲಿ ಧರಣಿ ನಾನು ಗೌರವ ಅಧ್ಯಕ್ಷ ಅಂತ ಮಾಡಿದ್ರು ಅವರು. ನೋಡಿ, ನಾನು ರಾಜ್ಯ ರಸ್ತೆ ಸಾರಿಗೆ ನೌಕರಿಗೆ ವಿನಂತಿಯನ್ನು ಮಾಡ್ತೀನಿ. ನನ್ನ ಮತಕ್ಷೇತ್ರದಲ್ಲೂ ನೂರಾರು ಜನ ನೌಕರರಿದ್ದಾರೆ, ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಅವರ ಪರವಾಗಿ ಹೊನ್ನಾಳಿಯಲ್ಲಿ ಡಿಪೋ ಮಾಡಿಸಿ ನಮ್ಮ ಸರ್ಕಾರ ಬಹುಶಃ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರಿ ಕೊಟ್ಟಷ್ಟು ಸವಲತ್ತು ಯಾವುದೇ ಸರ್ಕಾರಗಳು ಕೊಟ್ಟಿಲ್ಲ. ಇವತ್ತು ಧರಣಿ ಕೂರ್ತಿಯಲ್ಲ, ನಾನು ಒಂದು ಮಾತನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರಿ ನೌಕರರು ಸೇರಿಸ್ಬೇಕಂತ ಅವ್ರ ಬೇಡಿಕೆ ಇದೆ. ಆ ಬೇಡಿಕೆ ಏನಿದ್ರು ನಾನೇ ಮುಖ್ಯ ಸಾರಿಗೆ ಸಚಿವರಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿದ್ದಾರೆ. ವಿಧಾನಸೌಧ ಮೂರನೇ ಮಾಡಿ ಅಥವಾ ಕೃಷ್ಣಾದಲ್ಲಿ ಕೂಡಿತು ನಮ್ಮ ನೌಕರರು ಚರ್ಚೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿ. ಯಾವ ಸಂಘಟಿತ ದಲ್ಲಾಳಿಗಳ ಮುಖ್ಯಸ್ಥ, ನಾನು ಹೇಳ್ತೀನಿ, ಸಂಘಟಿತ ದಲ್ಲಾಳಿಗಳ ಮುಖ್ಯಸ್ಥ ನಿಮ್ಮ ಪರವ ಧರಣಿ ಕೂರ್ತೀವಿ ಅಂತೇಳಿ ಮೊಸಳೆ ಕಣ್ಣೀರು ಹಾಕ್ತಾರೆ, ನಿಮ್ಮ ಪರವ ಮಾತಾಡ್ತಾರಲ್ಲ, ಇವರಿಂದ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆಗಳನ್ನು ಮತ್ತಷ್ಟು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಈ ಸಮಸ್ಯೆಗಳು ಬಗೆಹರಿಬಾರ್ದು. ಜಟಿ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿಬೇಕು. ಒಂದು ಕಡೆ ಸರ್ಕಾರ ಬೈಯೋದು ನಿಮ್ಮ ಒಂದು ಅಜೆಂಡಾ ಆಯಿತು. ಹಿಂದೆ ಕಾಂಗ್ರೆಸ್ ಐದು ವರ್ಷ ರಾಜ್ಯಭಾರ ಮಾಡಿರಲ್ಲ, ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಸಾವಿರಾರು ರೈತನ ಆತ್ಮಹತ್ಯೆಗಳಾದವು. ಬೆಳಗಾಂ ಸುವರ್ಣಸೌಧ, ಅಲ್ಲಿ ರೈತನ ಸಾವಾಯಿತು. ಅಂದು ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಅಧಿಕಾರದಲ್ಲಿಲ್ಲ, ಪ್ರತಿಪಕ್ಷದಲ್ಲಿದ್ವಿ. ನಮ್ಮ ನಾಯಕರಾದ ಯಡಿಯೂರಪ್ಪನವರು ಆ ರೈತನ ಸಾವಿಗೆ ಸಂತಾಪ ಸೂಚಿಸಿ 5 ಲಕ್ಷ ಪರಿಹಾರ ಕೊಟ್ವಿ. ಆದರೆ ಹಿಂದೆ ನೀವು ರೈತರ ಪರವಾಗಿ ಹೋರಾಟ ಮಾಡಿದ್ರಾ? ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರಾ? ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿಲ್ಲ ಅಂದು ಶಾಮೀಲಾಗಿ ಇಡೀ ರೈತರನ್ನ ಬಳಸ್ಕೊಂಡು ರೈತ ನಾಯಕ ಅಂತ ಹೇಳೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ನಾಲಾಯ್ಕ್ ಮೊದಲು ಈ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿ ಏನಾರು ಇದ್ದು ಅಲ್ಲಿ ಬಗೆಹರಿಸ್ಬೇಕು. ಅಲ್ಲೋಗಿ ರೈತನ ಪರವಾಗಿ ಅಂತೇಳಿ ಅಲ್ಲಿ ಜನ ಯಾವತ್ತೂ ಜನ ಸೇರ್ಸ ರೈತರು ಸೇರ್ಸೋ ತಾಕತ್ತಿಲ್ಲ. ಎಲ್ಲಿ ರೈತರು ಸೇರಿರ್ತಾರೆ, ಎಲ್ಲಿ ಜನ ಸೇರಿರ್ತಾರೆ, ಅಲ್ಲಿ ಕುಳಿತು ಬಿಟ್ಟು ಭಾಷಣ ಮಾಡಿದರೆ ಸಮಸ್ಯೆಗಳು ಬಗೆಹರಿತಾ? ಇಲ್ಲ. ನಾನು ಸರ್ಕಾರಿ ನೌಕರಿಗೆ ಹೇಳ್ತೀನಿ, ಇಂಥ ದಲ್ಲಾಳಿಗಳ ಮುಖ್ಯಸ್ಥನಿಗೆ ಅವಕಾಶ ಕೊಡಬಾರ್ದು. ನಿಮ್ಮ ಜ್ವಲಂತ ಸಮಸ್ಯೆಗಳು ಏನೇ ಇದ್ದರೂ ಸಾರಿಗೆ ಸಚಿವರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸರ್ಕಾರ ಮುಕ್ತವಾಗಿ ನಿಮ್ಮ ಬೇಡಿಕೆಗಳನ್ನು ಆಲಿಸೋದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ. ಮಾತುಕತೆ ಬನ್ನಿ, ಇಂಥ ದಲ್ಲಾಳಿಗಳಿಂದ ನಿಮ್ಮ ಸಮಸ್ಯೆ ಬಗೆಹರಿಲ್ಲ ಅಂತೇಳಿ ನಾನು ನೌಕರಿಗೆ ವಿನಂತಿಯನ್ನು ಮಾಡ್ತೀನಿ. ನೋಡಿ, ನಾನು ಹಿಂದೆ ಹೇಳ್ತೀನಿ, ನಾನು ಹೇಳ್ತೀನಿ, ನನಗೆ ದಲ್ಲಾಳಿಗಳ ಮುಖ್ಯಸ್ಥ ಅಂತ ಹೇಳಿದ್ದು, ದಲ್ಲಾಳಿ ಸಂಘಟನೆಗಳ ಮುಖ್ಯಸ್ಥ. ಹಿಂದೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿದ್ದಿರಲ್ಲ, ಸಾವಿರಾರು ರೈತರು ಆತ್ಮಹತ್ಯೆ ಆಯಿತು, ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಬೆಳಗಾವಿ ಒಬ್ಬ ರೈತ ಕಬ್ಬು ಬೆಳೆಗಾರರು
ಅಲ್ಲೇ ವಿಷಯ ತಗೊಂಡು ಸುವರ್ಣಸೌಧ ಇರಿಸತ್ರಲ್ಲ ಅವತ್ತು ಯಾಕೆ ಮಾತಾಡಲಿಲ್ಲ ಇವತ್ತು ಸಾರಿಗೆ ನೌಕರರ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀಯಲ್ಲ ಯಾವ ನೈತಿಕ ಹಕ್ಕಿದೆ ನಿನಗೂ ಮತ್ತು ಇದಕ್ಕೂ ಸಂಬಂಧ ಏನು ಸಂಬಂಧನೇ ಇಲ್ಲ ಹಾಗಾಗಿ ಸಾರಿಗೆ ನೌಕರರು ಏನೇ ಸಮಸ್ಯೆ ಇದ್ದರು ನಮ್ಮ ಉಪಮುಖ್ಯಮಂತ್ರಿ ಸಾರಿಗೆ ಸಚಿವರಾದರೆ ಮಾನ್ಯ ಮುಖ್ಯಮಂತ್ರಿಗಳಾದರೆ ನಿಮ್ಮ ಸಮಸ್ಯೆ ವಿಧಾನಸೌಧ ಮೂರ್ಯ ಮಾಡಿದೆ ಮುಖ್ಯಮಂತ್ರಿಗಳ ಮನೆ ಇದೆ ಕೃಷ್ಣ ಇದೆ ಯಾವತ್ತು ನಮ್ಮ ಸರ್ಕಾರ ಮುಕ್ತವಾಗಿ ನಿಮ್ಮ ಚರ್ಚೆಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಮುಕ್ತವಾಗಿದ್ದೀವಿ ಬನ್ನಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ನೌಕರರಿಗೆ ನೋಡಿ ಅನಿವಾರ್ಯ ಅನಿವಾರ್ಯವಾಗಿ ನೋಡಿ ಈಗಾಗಲೇ ನಮ್ಮ ಸಚಿವರು ಹೇಳಿದರೆ ಉಪಮುಖ್ಯಮಂತ್ರಿ ಸಾರಿಗೆ ಸಚಿವರು ಸ್ಪಷ್ಟವಾಗಿ ಕಳೆದ 3-4 ದಿನಗಳಿಂದ ಅವರು ಇರಬಹುದು ಕೆಎಸ್ಆರ್ಟಿಸಿ ಅಧ್ಯಕ್ಷ ಇರಬಹುದು ಅಥವಾ ಇದು ನಮ್ಮ ಏನು ಇದವಲ್ಲ ಅಧ್ಯಕ್ಷರು ಮತ್ತು ಸಾರಿಗೆ ಸಚಿವರು ಸ್ಪಷ್ಟವಾಗಿ ವಿನಂತಿಯನ್ನು ಮಾಡಿದರೆ ಈ ಸಮಸ್ಯೆಗಳು ಜಟಿಲ ಆಗಬಾರದು ಉಲ್ಬಣ ಆಗಬಾರದು ಸಾರ್ವಜನಿಕ ತೊಂದರೆ ಆಗಬಾರದು ಅನಿವಾರ್ಯವಾಗಿ ನಮ್ಮ ಸರ್ಕಾರ ಮಾತುಕತೆಗೆ ಸಿದ್ಧ ಈಗಲೂ ಸಿದ್ಧವಾಗಿದೆ ಬಗೆಹರಿಸಿಕೊಳ್ಳೋದ್ರೆ ಮತ್ತೆ ಮುಂದೆ ಸಾರ್ವಜನಿಕರ ಪರವಾಗಿ ನಾವು ಕೆಲಸ ಮಾಡಲೇಬೇಕಾಗಿದೆ ಅದು ನಮ್ಮ ಸಾರಿಗೆ ಸಚಿವರು ತೀರ್ಮಾನ ಮಾಡ್ತಾರೆ.